ಜಿಲ್ಲೆಯಲ್ಲಿ ಲಾಕ್ಡೌನ್ ಕಾರಣದಿಂದ ಸ್ಥಗಿತವಾಗಿದ್ದ ಪ್ರವಾಸೋದ್ಯಮ ಐವತ್ತೈದು ದಿನಗಳ ಬಳಿಕ ಸೋಮವಾರದಿಂದ ಪುನರಾರಂಭವಾಗಲಿದ್ದು ಮತ್ತೆ ಪ್ರವಾಸಿ ತಾಣಗಳಲ್ಲಿ ಚಟುವಟಿಕೆ ಗರಿಗೆ ತರಲಿದೆ ಕೋವಿಡ್ ಎರಡನೇ ಅಲೆ ಕಾರಣದಿಂದ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿದ್ದ ಹಿನ್ನೆಲೆಯಲ್ಲಿ ಏಪ್ರಿಲ್ ಹತ್ತರಿಂದ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಿದ್ದ ಪರಿಣಾಮ ಪ್ರವಾಸೋದ್ಯಮ ಕ್ಷೇತ್ರದ ಆರ್ಥಿಕತೆಗೆ ಭಾರೀ ಹೊಡೆತ ಬಿದ್ದಿತ್ತು ಇದೀಗ ಪ್ರವಾಸೋದ್ಯಮ ಚಟುವಟಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದು ಪ್ರವಾಸೋದ್ಯಮದಿಂದ ಬದುಕು ಕಟ್ಟಿಕೊಂಡು ಲಾಕ್ಡೌನ್ ಕಾರಣದಿಂದ ಅತಂತ್ರರಾಗಿದ್ದವರಿಗೆ ಮತ್ತೆ ಹೊಸ ಭರವಸೆ ಮೂಡಿದೆ ಜಲಸಾಹಸ ಕ್ರೀಡೆ ಹೊರತುಪಡಿಸಿ ಭಾಗಶಃ ಎಲ್ಲ ಪ್ರವಾಸೋದ್ಯಮ ಚಟುವಟಿಕೆಗಳು ಪುನರಾರಂಭಗೊಳ್ಳಲಿದ್ದು ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು ಪ್ರವಾಸಿಗರ ವೀಕ್ಷಣೆಗೆ ಮತ್ತೆ ತೆರೆದುಕೊಳ್ಳಲಿದೆ ನಗರದ ವಾರ್ಷಿಪ್ ಮ್ಯೂಸಿಯಂ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಕಣ್ಮನ ಸೆಳೆಯುತ್ತಿರುವ ಜಲಪಾತಗಳು ಕಾಂಡ್ಲಾ ಇಕೋ ಪಾರ್ಕ್ ಕಾಂಡ್ಲಾ ವಾಕ್ ಪಾತ್ ದಾಂಡೇಲಿ ದಂಡಕಾರಣ್ಯ ಮೌಲಂಗಿ ಇಕೋ ಪಾರ್ಕ್ ಕಾಸರ್ಕೋಡ್ ಇಕೋ ಬೀಚ್ ಸೇರಿದಂತೆ ಜಿಲ್ಲೆಯಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ಪ್ರವಾಸಿಗರ ವೀಕ್ಷಣೆಗೆ ಮತ್ತೆ ಲಭ್ಯವಾಗಲಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಗುರುತಿಸಿಕೊಂಡಿರುವ ರಾಕ್ ಗಾರ್ಡನ್ ಇನ್ನು ಕೆಲ ದಿನಗಳ ಮಟ್ಟಿಗೆ ವೀಕ್ಷಣೆಗೆ ಲಭ್ಯವಾಗುವುದಿಲ್ಲ ಕಳೆದ ತಿಂಗಳಿನಲ್ಲಿ ಉಂಟಾದ ತೌಕ್ತೆ ಚಂಡಮಾರುತದ ಪರಿಣಾಮದಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದ್ದು ದುರಸ್ತಿ ಕಾರ್ಯ ನಡೀತಾ ಇದೆ ಹೀಗಾಗಿ ಇನ್ನು ಕೆಲ ದಿನಗಳ ಮಟ್ಟಿಗೆ ರಾಕ್ ಗಾರ್ಡನ್ ಪ್ರವಾಸಿಗರಿಂದ ದೂರ ಇರಲಿದೆ ಪ್ರವಾಸಿಗರ ಹಾಟ್ಸ್ಪಾಟ್ ಎನಿಸಿರುವ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರ ಆಗಮನದಿಂದ ಉಂಟಾಗುತ್ತಿದ್ದ ಲಕ್ಷಾಂತ ರೂಪಾಯಿ ಆದಾಯಕ್ಕೆ ಕೋವಿಡ್ ಕಾರಣದಿಂದ ಕೊಕ್ಕೆ ಬಿದ್ದಿರೋದ್ರಿಂದ ಮತ್ತೆ ಈ ಆದಾಯವನ್ನ ಬರಣ ಮಾಡಿಕೊಳ್ಳೋದು ಕಷ್ಟವೇ ಅದರಲ್ಲೂ ಮಳೆಗಾಲ ಆರಂಭವಾಗುವುದರಿಂದ ನಿರೀಕ್ಷಿತ ಪ್ರವಾಸಿಗರು ಬರುವುದು ಕಷ್ಟ ಸಾಧ್ಯ ಈ ಮಧ್ಯೆ ಸರ್ಕಾರದ ಸೂಚನೆಯಂತೆ ಪ್ರವಾಸೋದ್ಯಮ ಇಲಾಖೆ ಈಗಾಗಲೇ ಪ್ರವಾಸಿ ತಾಣಗಳ ಸಿಬ್ಬಂದಿಗಳ ಮೂಲಕ ಸಿದ್ದತೆ ಮಾಡಿಕೊಳ್ತಿದೆ ಲಾಕ್ಡೌನ್ ಕಾರಣದಿಂದ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಅಂದಾಜು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿನಷ್ಟು ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಅಂದಾಜಿಸಿದೆ ಹೀಗಾಗಿ ಪ್ರವಾಸೋದ್ಯಮವನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಅನೇಕ ಜನರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಕಳೆದ ವರ್ಷವೂ ಕೋವಿಡ್ ಕಾರಣದಿಂದ ಮಕಾಡೆ ಮಲಗಿದ್ದ ಪ್ರವಾಸೋದ್ಯಮ ಇನ್ನೇನು ಚೇತರಿಸಿಕೊಳ್ಳುತ್ತಿದೆ ಎನ್ನುವಾಗಲೇ ಕೋವಿಡ್ ಎರಡನೇ ಅಲೆ ಅಪ್ಪಳಿಸಿದ ಪರಿಣಾಮ ಮತ್ತೆ ಪ್ರವಾಸೋದ್ಯಮ ಸ್ಥಗಿತಗೊಂಡಿತ್ತು ಅಲ್ಲದೆ ಆದಾಯದ ಕೊರತೆಯೂ ಕಾಡಿದ್ದರಿಂದ ಪ್ರವಾಸಿ ಸ್ಥಳಗಳ ನಿರ್ವಹಣೆಗೆ ಆಗದಿದ್ದ ಸ್ಥಿತಿಯಲ್ಲೇ ಪ್ರವಾಸಿ ಚಟುವಟಿಕೆ ಮುಂದುವರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಈ ಮಧ್ಯೆ ಪ್ರವಾಸಿ ತಾಣಗಳಿಗೆ ಅವಕಾಶ ನೀಡುತ್ತಿದ್ದಂತೆ ಪ್ರವಾಸಿಗರು ಖುಷ್ ಆಗಿದ್ದಾರೆ ಇವಾಗ ತುಂಬಾ ಖುಷಿ ವಿಚಾರ ಅಂದ್ರೆ ಇವಾಗ ಸಂಪೂರ್ಣವಾಗಿ ಒಂದು ವರ್ಷ ಲಾಕ್ಡೌನ್ ಅಂದ್ರೆ ತ್ರೀ ಮಂತ್ಸ್ ಲಾಕ್ ಡೌನ್ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸ್ಗೆ ನಾವು ಭೇಟಿ ಕೊಟ್ಟಿರ್ಲಿಲ್ಲ ಬರೇ ಮನೆಯಲ್ಲಿ ಕೋವಿಡ್ ಬಂದಿದ್ದು ಬಂದ ಕಾರಣದಿಂದ ಮನೆಯಲ್ಲಿ ದಿನ ನಾವು ಇವಾಗ ಒಂದು ಏನ ಸಡಿಲಿಕ್ಕೆ ಅಂದ್ರೆ ಗವರ್ನಮೆಂಟ್ ಒಂದು ಲಾಕ್ಡೌನ್ ನಿಯಮ ಒಂದು ಸಡಿಲೆ ಮಾಡಿದೆ ಆ ಉದ್ದೇಶಕ್ಕಾಗಿ ನಾವು ಟೂರಿಸ್ಟ್ ಪ್ಲೇಸ್ ಗೆಲ್ಲ ಕಾರವಾರ ಗೋಕರ್ಣ ಎಲ್ಲ ಒಳ್ಳೊಳ್ಳೆ ತುಂಬಾ ಪ್ರೇಕ್ಷಣೀಯ ಸ್ಥಳಗಳಿಗೆ ವಿಸಿಟ್ ಕೊಡ್ತಾ ಇದೀವಿ ಮತ್ತೆ ಅದೇ ರೀತಿಯಾಗಿ ಕೋವಿಡ್ ನ ಪಾಲನೆಗಳನ್ನು ಕೂಡ ಜೊತೆಗೆ ನಾವು ಪಾಲಿಸಿಕೊಂಡು ನಾವೀಗ ಇದೆಲ್ಲ ಟೂರಿಸ್ಟ್ ಪ್ಲೇಸ್ ಅನ್ನು ನಾವು ನೋಡ್ತಾ ಇದೀವಿ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಆದ್ರಿಂದ ಮತ್ತೆ ನಾನು ಸಾರ್ವಜನಿಕರಿಗೆ ಕೇಳಿಕೊಳ್ಳೋದೇನಂದ್ರೆ ನೀವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಪ್ಲೇಸ್ ಗಳಿಗೆಲ್ಲ ಬಂದು ನೀವು ವಿಸಿಟ್ ಮಾಡ್ಕೊಂಡು